ಇಡೀ ವಿಶ್ವದಲ್ಲಿ ಇಡುಗುಂಜಿ ಗಣಪತಿ ಒಂದೇ ಬಾಲಗಣಪತಿ ಇರೋದು ಅತೀ ಪ್ರಾಚೀನವಾದದ್ದು ಇತಿಹಾಸಕ್ಕೂ ನಿಲುಕದ ಗಣಪತಿ ಅದು ನಮ್ಮ ದೇಶ ಪದದ ವ್ಯುತ್ಪತ್ತಿ ಹೇಗಿದೆ ಅಂದರೆ ಭಾಸಿವಾ ಭಯಾಮ್ವ ರಥಃ ಭಾರತ ಚತುರ್ಮುಖ ಬ್ರಹ್ಮನಿಂದ ಹೊರಟಂಥ ವೇದದಲ್ಲಿಯೇ ಋಗ್ವೇದದಲ್ಲಿ ಐವತ್ತೆರಡು ಮಂತ್ರಗಳು ಬರ್ತವೆ ಬಾ ಬ್ರಹ್ಮೇದಂ ಭಾರತಂ ಜನಂ ಅಂತ ಹೇಳಿ ಮೊಟ್ಟ ಮೊದಲು ಈ ಪ್ರದೇಶಕ್ಕೆ ಭಾರತ ಅಂತೇಳಿ ಹೆಸರಿದೆ ವೇದ ಶಾಸ್ತ್ರ ಪುರಾಣ ಇವೆಲ್ಲವೂ ಭಾರತದ ಮೂಲ ರೂಪಗಳು ನಮ್ಮಲ್ಲಿ ಹತ್ತು ಅವತಾರ ವಿಷ್ಣುವಿನದು ಒಪ್ಪಿದರೂ ನಾವು ಬುದ್ಧನನ್ನು ಆರಾಧನೆ ಮಾಡುವುದಿಲ್ಲ ಕೃಷ್ಣನನ್ನು ಆರಾಧನೆ ಮಾಡ್ತೇವೆ ನಾವು ಅಲ್ವಾ ಕೃಷ್ಣನನ್ನು ಯಾಕೆ ಆರಾಧನೆ ಮಾಡ್ಕಂದ್ರೆ ಕೃಷ್ಣ ಬುದ್ಧ ಅವತಾರಕ್ಕಿಂತ ಪೂರ್ವದ ಅವತಾರ ಕೃಷ್ಣ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ನನ್ನ ಚಾನಲ್ಲಿನ ಸದುದ್ದೇಶ ಏನು ಅಂತಂದರೆ ಸಮಾಜಮುಖಿಯಾದಂಥ ಚಿಂತನೆಗಳಿಗೆ ಚಿಂತಕರಿಗೆ ಚಿಂತನ ಚಾವಡಿಗಳಿಗೆ ವೇದಿಕೆಯಾಗಿ ಸಲ್ಲಬೇಕು ಅನ್ನೋದು ನನ್ನ ಚಾನಲ್ಲಿನ ಬಹಳ ಮುಖ್ಯವಾದಂಥ ಧ್ಯೇಯ ಉದ್ದೇಶ ರಾಷ್ಟ್ರೀಯತೆ ಸನಾತನತೆ ಹಿಂದುತ್ವ ನಮ್ಮತನ ನಮ್ಮ ಅಸ್ಮಿತೆ ಅದಕ್ಕೆ ಮುಖ್ಯವಾದಂಥ ಒಂದು ಬೆಳಕನ್ನು ಚೆಲ್ಲುವುದು ಕೂಡ ನನ್ನ ಎರಡನೇ ಅಲ್ಲ ಮೊದಲನೇ ಆದ್ಯತೆ ನನ್ನ ಈವರೆಗಿನ ವಿಡಿಯೋಗಳನ್ನು ಅದರ ಆಶಯವನ್ನು ಗಮನಿಸಿದವರಿಗೆ ನನ್ನ ನಡೆ ನುಡಿ ನನ್ನ ಪಯಣ ನನ್ನ ಗುರಿ ಅದು ನಿಚ್ಚಳವಾಗಿ ಅರ್ಥ ಆಗತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ ಈಗ ಒಂದು ಮಹಾಯಾತ್ರೆಗೆ ಹೊರಟಿದ್ದೇನೆ ವೇದಕಾಲದಿಂದ ಸಮಕಾಲೀನತೆಯವರೆಗೆ ಇದೊಂದು ಬಹಳ ದೊಡ್ಡ ಚಿಂತನೆಯ ಪ್ರಯಾಣ ಇಲ್ಲಿ ಹಲವು ವಿದ್ವಾಂಸರು ತಮ್ಮ ತಮ್ಮ ಚಿಂತನೆಗಳನ್ನು ನಿಮ್ಮೆದುರು ಹರಡಿಕೊಳ್ತಾರೆ ಚರ್ಚೆ ಚರ್ಚೆ ಮಾಡ್ತಾರೆ ಸಂವಾದ ಮಾಡ್ತಾರೆ ನಮ್ಮ ಇಡೀ ಭಾರತೀಯತೆ ಭಾರತ ಸಂಸ್ಕೃತಿ ಸನಾತನ ಧರ್ಮ ಹಿಂದುತ್ವ ನಮ್ಮ ಎರಡು ಮಹಾಕಾವ್ಯಗಳು ನಮ್ಮ ನಂಬಿಕೆಗಳು ರಾಮ ಮತ್ತು ಕೃಷ್ಣ ಅಥವಾ ಅವರ ಇಡೀದಾದಂಥ ಕೊಡುಗೆ ಇವೆಲ್ಲದರ ಮೇಲೆ ವರ್ತಮಾನದಲ್ಲಿ ನಿರಂತರವಾದ ದಾಳಿ ನಡೀತಾ ಇದೆ ಅದು ರಾಜಕೀಯ ದಾಳಿ ರಾಜಕೀಯ ಒಂದು ಹೊಯ್ದಾಟ ರಾಜಕೀಯ ವೈಷಮ್ಯ ವೋಟ್ ಬ್ಯಾಂಕಿನ ರಾಜಕಾರಣದ ಒಂದು ಫಲಶ್ರುತಿ ಅನ್ನುವ ಕಾರಣಕ್ಕಾಗಿ ಅದನ್ನು ನಾವು ಕಡೆಗಣಿಸುವಂತಿಲ್ಲ ಯಾಕೆಂತಂದರೆ ತಿರುಪತಿಯ ಲಡ್ಡಿನ ಪ್ರಕರಣ ಏನಿದೆ ಅದು ಕೇವಲ ಪ್ರಸಾದದ ಅಥವಾ ಲಡ್ಡುವಿನ ಪ್ರಕರಣವಷ್ಟಾಗೇ ಅದನ್ನು ಭಾವಿಸುವಾಗಿಲ್ಲ ಅಂತ ನಾನು ತಥಾಕಚಿತವಾಗಿ ಹೇಳಿದ್ದೆ ಅದು ನಮ್ಮ ನಂಬಿಕೆಯ ನೆಲೆಯನ್ನು ಸಂಪೂರ್ಣವಾಗಿ ಅಪಭ್ರಂಶಗೊಳಿಸುವ ಮತ್ತು ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವ ಆ ಮೂಲಕ ನಮ್ಮ ನೆಲೆಯನ್ನೇ ನಮ್ಮ ತಾಯ ಬೇರನ್ನೇ ಕಿತ್ತೊಸೆಯುವ ಕಿತ್ತೆಸೆಯುವ ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಭಾರತೀಯತೆ ಮತ್ತು ಭಾರತದ ಸಂಸ್ಕೃತಿ ಸನಾತನತೆ ಅದರ ಬಗ್ಗೆ ಆದ ದಾಳಿಗಳನ್ನು ಹಿಮ್ಮೆಟ್ಟಿಸುವ ಪ್ರತಿಭಟಿಸುವ ಪ್ರತಿಯಾಗಿ ಮಾತಾಡುವ ಒಂದು ಪ್ರತಿ ಸಂಸ್ಕೃತಿಯನ್ನು ಕಟ್ಟುವ ಕೆಲಸದ ಜೊತೆ ಜೊತೆಗೇ ನಮ್ಮ ಮೂಲ ಸಂಸ್ಕೃತಿಯ ಜ್ಞಾನವನ್ನು ನಾವು ಸಾಮೂಹಿಕವಾಗಿ ಪ್ರಸ ಪಸರಿಸಬೇಕಾದಂಥ ಒಂದು ತುರ್ತಿನ ಹೊತ್ತಲ್ಲಿ ನಿಂತಿದ್ದೇವೆ ಅದು ವರ್ಣಾಶ್ರಮ ಧರ್ಮ ಇರ್ಬೋದು ವೇದಗಳಿರ್ಬೋದು ಪುರಾಣಗಳಿರ್ಬೋದು ಉಪನಿಷತ್ತುಗಳಿರ್ಬೋದು ಶ್ರುತಿಗಳಿರ್ಬೋದು ನಮ್ಮ ದೇವಾನು ದೇವತೆಗಳ ಹುಟ್ಟು ಮತ್ತು ಅದರ ಹಿಡಿಯದಾದಂಥ ಒಂದು ಹಿನ್ನೆಲೆ ಇರ್ಬೋದು ಗಾಣಪತ್ಯ ಇರ್ಬೋದು ಎಲ್ಲವನ್ನು ಕೂಡ ಅದರ ಶೋಧವನ್ನು ಮತ್ತು ಅದರ ಮೂಲವನ್ನು ಆ ತಿಳುವಳಿಕೆಯನ್ನು ಜ್ಞಾನವನ್ನು ನಾವು ಇವತ್ತು ಹೊಸ ತಲೆಮಾರಿಗೆ ಹಂಚಬೇಕಾದಂಥ ತೀವ್ರವಾದಂಥ ತುರ್ತಿನಲ್ಲಿದ್ದೇವೆ ಹಿಂದೂ ಧರ್ಮದ ಬಹಳ ದೊಡ್ಡ ಸಮಸ್ಯೆ ಏನು ಸನಾತನ ಧರ್ಮದ ಬಹಳ ದೊಡ್ಡ ಸಮಸ್ಯೆ ಏನು ನಮ್ಮ ಹೊಸ ತಲೆಮಾರಿನ ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಯಾವುದು ಕಾಡ್ತಾ ಇದೆ ಅಂತಂದರೆ ಅರಿವಿನ ಪ್ರಶ್ನೆ ನಮಗೆ ಹತ್ತು ಮೂಲಭೂತವಾದಂಥ ಪ್ರಶ್ನೆಗಳನ್ನು ಹಾಕಿದರೆ ನಾವು ಅಥವಾ ನಮ್ಮ ಹೊಸ ತಲೆಮಾರು ಉತ್ತರಿಸುವಂಥ ಯಾವ ಸಾಧ್ಯತೆಯನ್ನೂ ಕೂಡ ಉಳಿಸಿಕೊಂಡಿಲ್ಲ ಹಿಂದೂ ಧರ್ಮಕ್ಕೆ ಭಾರತೀಯತೆಗೆ ಭಾರತದ ಸಂಸ್ಕೃತಿಗೆ ಹೊರಗಿನವರ ಶತ್ರುಗಳ ದಾಳಿಯ ಭಯಕ್ಕಿಂತ ಒಳಶತ್ರುಗಳ ಮತ್ತು ಅದನ್ನು ಕಾಪಿಡಬೇಕಾದಂಥ ಒಂದು ಸಾಂಸ್ಕೃತಿಕ ಪರಂಪರೆಯ ಹೊಕ್ಕುಳಿನಲ್ಲಿಯೇ ಸಮಸ್ಯೆ ಇವತ್ತು ಕಾಡ್ತಾ ಇದೆ ನಮಗೆ ಅರಿವಿಲ್ಲ ಜ್ಞಾನವಿಲ್ಲ ನಾವು ಯಾರು ಅನ್ನೋದರ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ತಥಾಖಿತವಾದಂಥ ಮನೋಭೂಮಿಕೆ ಸಿದ್ಧಗೊಂಡಿಲ್ಲ ನಮ್ಮ ಅರಿವು ಎಷ್ಟರ ಮಟ್ಟಿಗೆ ಅದು ಕುಂಠಿತವಾಗಿದೆ ಮತ್ತು ಅಜ್ಞಾನದಿಂದ ಕೂಡಿದೆ ಅಂತಂದರೆ ನಾವು ಕೇವಲ ಹಾರಿಕೆಯ ಊ ಭಾಷಣಕ್ಕಷ್ಟೇ ವೇದಿಕೆಯ ಭಾಷಣಕ್ಕಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕೋದಕ್ಕಷ್ಟೇ ಸೀಮಿತವಾಗಿದ್ದೇವೆ ಹಾಗಾಗಿ ನನ್ನ ಉದ್ದೇಶ ಏನು ಅಂತಂದರೆ ಭಾರತ ಭಾರತದ ಪರಂಪರೆ ಭಾರತದ ನಂಬಿಕೆಗಳು ವೇದಗಳು ವೇದಗಳ ಪ್ರಕಾರಗಳು ವೇದಗಳ ಹುಟ್ಟು ಧರ್ಮಾಂಧ್ರ ಏನು ಹಿಂದೂ ಶಬ್ದದ ಉತ್ಪತ್ತಿ ಏನು ಇತ್ತೀಚೆಗೆ ಸಾಣೆಹಳ್ಳಿ ಶ್ರೀಗಳು ಹಿಂದೂ ಅನ್ನುವ ಶಬ್ದಕ್ಕೆ ತುಂಬ ವ್ಯತಿರಿಕ್ತವಾದಂಥ ಒಂದು ಅರ್ಥವನ್ನು ಇಟ್ಟುಕೊಂಡು ಮಾತಾಡಿದ್ದನ್ನು ಗಮನಿಸಿದ್ದೇವೆ ಇದಕ್ಕೆ ನಾವು ಸಾಣೆಹಣ್ಣಿ ಶ್ರೀಗಳ ಮೇಲೆ ದಾಳಿ ಮಾಡುವುದಲ್ಲ ಇದರ ಸತ್ಯ ಸಂಶೋಧನೆ ಮಾಡಬೇಕು ಸತ್ಯ ಶೋಧನೆ ಮಾಡಬೇಕು ಅವರು ಹಾಗೆ ಹೇಳಿರ್ಬೋದು ಆದರೆ ಅದರ ಮೂಲ ಏನು ಆ ಧಾತು ಏನನ್ನು ಹೇಳುತ್ತೆ ಇದರ ಬಗ್ಗೆ ಮಾತಾಡಬೇಕು ಓಂಕಾರ ಇರ್ಬೋದು ಅಥವಾ ಡಮರುಗ ಮತ್ತು ಓಂಕಾರ ಇರ್ಬೋದು ಮಹಿಳೆಯರು ಮತ್ತು ಓಂಕಾರ ಅಥವಾ ವೇದ ಹೀಗೆ ಇಡೀದಾಗಿ ಪುರಾಣಗಳು ವ್ಯಾಸ ಮತ್ತು ವಾಲ್ಮೀಕಿ ರಾಮಾಯಣ ಮಹಾಭಾರತ ಕೃಷ್ಣ ರಾಮ ನಮ್ಮ ಆಚಾರ ವಿಚಾರ ಇವೆಲ್ಲವನ್ನು ಕೂಲಂಕುಷವಾಗಿ ಕೂಲಂಕಷವಾಗಿ ಚರ್ಚೆಗೆ ಸಂವಾದಕ್ಕೆ ಒಳಪಡಿಸುವ ಅದರ ಮೇಲೆ ಜ್ಞಾನದ ಹರಿವನ್ನು ಹರಿಸುವ ನಮ್ಮನ್ನು ನಾವು ತಿಳುವಳಿಕೆಗೆ ಒಳಪಡುವ ಹಾಗೆ ಅರಿವಿನ ಒಂದು ಬೆಳಕಲ್ಲಿ ನಮ್ಮನ್ನೇ ನಾವು ಶೋಧಿಸಿಕೊಳ್ಳುವ ಒಂದು ಪ್ರಯತ್ನದ ಮಹಾಯಾನವನ್ನು ನಮ್ಮ ಈ ವಾಹಿನಿ ಕೈಗೊಂಡಿದೆ ಪ್ರಥಮವಾಗಿ ಇಡಗುಂಜಿ ದೇವಸ್ಥಾನದ ಪ್ರಧಾನ ಅರ್ಚಕರು ವಿಷ್ಣು ಲಕ್ಷ್ಮೀನಾರಾಯಣ ಭಟ್ ಅವರು ಅವರು ನಮ್ಮ ಇಡೀ ಸಂಸ್ಕೃತಿಯ ನಮ್ಮ ಪರಂಪರೆಯ ಇಡೀ ಜ್ಞಾನವನ್ನು ಅಧ್ಯಯನದ ಮೂಲಕ ಶೋಧನೆಯ ಮೂಲಕ ಸಂಶೋಧನೆಯ ಮೂಲಕ ಕಂಡುಕೊಂಡಂಥ ಒಬ್ಬ ಮಹಾವಿದ್ವಾಂಸರು ಆಶ್ಚರ್ಯ ಅಂತಂದರೆ ನಮಗೆ ಹಿತ್ತಲೆಗೆಡ ಮದ್ದಲ್ಲ ನಮ್ಮ ಮಧ್ಯೆಯೇ ಇದ್ದಂಥ ಈ ವಿಷ್ಣು ಭಟ್ಟರ ಇಡೀ ವಿದ್ವಾಂಸಿಕೆಯನ್ನು ಅವರ ಜ್ಞಾನದ ಒಟ್ಟು ಬೆಳವಣಿಗೆಗಳನ್ನು ಮತ್ತು ಜ್ಞಾನದ ಒಟ್ಟು ಬಿತ್ತಿಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅವರೊಟ್ಟಿಗೆ ನಾನು ಮಾತಾಡುವಾಗ ನನಗೆ ಆದ ವಿಸ್ಮಯ ಎಷ್ಟು ಅಂತಂದರೆ ರೋಮಾಂಚಕಾರಿಯಾದದ್ದು ಅವರು ವೈದಿಕ ಪರಂಪರೆಯ ಬಗ್ಗೆ ಬಹಳ ತಥಾಕಚಿತವಾಗಿ ಮಾತಾಡಬಲ್ಲರು ನಮ್ಮ ವೇದ ಪುರಾಣ ಉಪನಿಷತ್ತು ಪ್ರತಿಯೊಂದರ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಅವರು ಎದುರು ಕೂಡ ಅವರು ಅದನ್ನು ಅಧ್ಯಯನದ ಮೂಲಕ ಮತ್ತು ಅದರ ಮೂಲ ಗ್ರಂಥಗಳನ್ನು ಅಲ್ಲಿಯ ಆಧಾರಗಳನ್ನು ಇಟ್ಟುಕೊಂಡು ಮಾತಾಡುವಂಥ ಮಹಾನ್ ನಿಷ್ಣಾತರು ಅವರಿಗೆ ಈ ರುದ್ರರ ಭಾಷ್ಯ ಸಂಗ್ರಹ ವೇದ ಮತ್ತು ಅದರ ಭಾಷ್ಯವನ್ನು ಸಂಗ್ರಹಿಸಿದ ಒಂದು ಆ ಮಹತ್ ಕಾರ್ಯಕ್ಕೆ ಅವರಿಗೆ ವೇದ ವೇದಾಂಗ ರಾಷ್ಟ್ರೀಯ ಪುರಸ್ಕಾರ ದಕ್ಕಿದೆ ಅಂತ ಹಲವು ಪುರಸ್ಕಾರಗಳು ದಕ್ಕಿದೆ ನಮ್ಮ ಗಣೇಶ ಭಟ್ರು ಶಿಲ್ಪಿ ಅವರ ಸಹೋದರ ಅವರಿವತ್ತು ಯಾವ ರೀತಿಯ ಒಂದು ಬೆಳವಣಿಗೆಯನ್ನು ಶಿಲ್ಪಶಾಸ್ತ್ರದ ಮೂಲಕ ವಿದ್ವತ್ತಿನ ಮೂಲಕ ಅದನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಈಗಾಗಲೇ ನಾನು ಮಾಡಿದ ವಿಡಿಯೋಗಳ ಮೂಲಕ ತಿಳ್ಕೊಂಡಿದ್ದೀರಿ ಅವರ ಸಹೋದರ ಕೂಡ ರಾಧಾಕೃಷ್ಣ ಭಟ್ಟ ಅವರು ಶಿಲ್ಪಶಾಸ್ತ್ರದಲ್ಲಿ ಶಿಲ್ಪಕಲೆಯಲ್ಲಿ ಶಿಲ್ಪಿಯಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದವರು ಹಾಗಾಗಿ ಈ ಕುಟುಂಬ ಅವರ ತಂದೆಯವರು ಬಟ್ಟೆ ಭಟ್ಟರು ಅಂತಲೇ ಅವರನ್ನು ಕರೀತಾ ಇದ್ದರು ಅವರೂ ಕೂಡ ಇಡಗುಂಜಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಬಹಳ ಬಹಳ ಚರಿತ್ರಾರ್ಹವಾದಂಥ ಕೆಲಸವನ್ನು ಮಾಡಹೋದವರು ಇಂಥ ಒಂದು ಪರಂಪರೆಯ ರಸಗಟ್ಟಿಯಾಗಿ ಜ್ಞಾನದ ಒಂದು ಮಹಾ ನಮ್ಮ ಕಣ್ಣೆದುರು ಕಾಣಿಸ್ಕೊಂಡವರು ಅದರಲ್ಲೂ ಎಲೆಯ ಮರೆಯ ಕಾಯಿ ಹಾಗೆ ಬದುಕಿದವರು ವಿಷ್ಣು ಭಟ್ರು ವಿಷ್ಣು ಭಟ್ರ ಮೂಲಕ ಈ ವೇದಕಾಲದಿಂದ ಸಮಕಾಲೀನದವರೆಗೆ ಅನ್ನುವಂಥ ಒಂದು ಈ ಅರಿವಿನ ಯಾನದ ಒಂದು ಮಹತ್ಕಾರ್ಯವನ್ನು ನಿಮ್ಮೆದುರು ಆರಂಭಿಸ್ತಾ ಇದ್ದೇನೆ ಸನಾತನ ಧರ್ಮದ ವಿದ್ವತ್ಪೂರ್ಣ ವ್ಯಕ್ತಿತ್ವದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಕಾಣಿಸ್ಕೊಳ್ತಾರೆ ಮುಖ್ಯವಾಗಿ ಅದು ವಿಷ್ಣು ಭಟ್ ಅವರ ಅಧ್ವೈರ್ಯದಲ್ಲಿ ನಡೀತದೆ ಒಂದು ಮಹಾಯಾಗವನ್ನು ಕೈಕೊಳ್ಬೇಕಾದರೆ ಅದಕ್ಕೆ ಕಂಕಣ ಕಟ್ಕೋಬೇಕಾಗತ್ತೆ ಅಂಥ ಕಂಕಣವನ್ನು ವಿಷ್ಣು ಭಟ್ರ ಒಂದು ಜ್ಞಾನದ ಕೈಗೆ ಕಟ್ಟಿ ಅವರನ್ನು ಒಂದು ಮುಂದಿಟ್ಟುಕೊಂಡು ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ನಿಮ್ಮ ಕುತೂಹಲವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರು ನಮ್ಮ ಸಂಸ್ಕೃತಿ ನಮ್ಮತನ ನಮ್ಮ ದೇಸೀಯತೆ ನಮ್ಮ ಭಾರತೀಯ ಚಿಂತನೆ ನಮ್ಮ ಕಾವ್ಯಗಳು ಯಾವುದೇ ಇದ್ದರು ಇಲ್ಲಿ ಉದಾಹರಣೆಗಾಗಿ ವರ್ಣಾಶ್ರಮ ಧರ್ಮ ಅಂದರೆ ಏನು ಬ್ರಾಹ್ಮಣ ಅಂದರೆ ಯಾರು ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ವಿಷ್ಣು ಭಟ್ರನ್ನು ನಾನು ಮುಖಾಮುಖಿಯಾಗಿದ್ದೇನೆ ಪ್ರತಿಯೊಂದು ಪ್ರಶ್ನೆಗಳು ನಿಮ್ಮ ಪರವಾಗಿ ಅವರು ಎದುರಿಟ್ಟಿದ್ದೇನೆ ಆದರೂ ಕೂಡ ನನ್ನ ಸೀಮಿತ ಜ್ಞಾನದ ಪರಿಧಿ ಹಾಗಾಗಿ ನಿಮ್ಮನ್ನೂ ನಾನು ಇದಕ್ಕೆ ಒಳಗೊಳ್ಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ನನ್ನ ಅಪೇಕ್ಷೆ ಇಷ್ಟೇ ಉಪೇಕ್ಷೆ ಮಾಡಬೇಡಿ ನಮ್ಮ ಧರ್ಮದ ನಮ್ಮ ನಂಬಿಕೆಯ ನಮ್ಮ ಆಚಾರ ವಿಚಾರಗಳ ಮೇಲೆ ಒಂದು ಅರಿವಿನ ಬೆಳಕನ್ನು ನಾವು ಚೆಲ್ಲುವ ಕೆಲಸವನ್ನು ಮುಂದಿನ ತಲೆಮಾರಿಗಾಗಿ ನಾನು ಮಾಡಬೇಕು ಅಂತ ಟೊಂಕ ಕಟ್ಟಿದ್ದೇನೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ದಯವಿಟ್ಟು ನಮ್ಮ ಈ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಆ ಪ್ರಶ್ನೆಗಳನ್ನು ಗಂಭೀರವಾಗಿ ಎತ್ಕೊಂಡು ಮುಂದಿನ ಕಂತುಗಳಲ್ಲಿ ಅದನ್ನು ಚರ್ಚೆಗೆ ಒಡ್ಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ವಿಷ್ಣು ಭಟ್ ಅವರಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂತಂದರೆ ಅವರು ದೈನಿಕ ಕೈಂಕರ್ಯದ ಜೊತೆ ಜೊತೆಗೆ ಅವರ ಒಂದು ಮಹಾ ಜ್ಯೋತಿಷಿಗಳು ಅವರ ದಿನದ ದಿನಪೂರ್ತಿ ಅಧ್ಯಯನದಲ್ಲಿರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ನಮಗೆ ಸುದೀರ್ಘವಾಗಿ ಮಾತಾಡಬೇಕಾಗಿದೆ ಇದು ಒಂದೆರಡು ದಿನದಲ್ಲಿ ಆಗುವ ಕೆಲಸ ಅಲ್ಲ ವರ್ಷಾನುಗಟ್ಟಲೆ ಕೆಲಸ ಇಂಥ ಸುದೀರ್ಘವಾದಂಥ ಒಂದು ಮಾತುಕತೆಗೆ ಒಪ್ಪಿಕೊಂಡು ಅವರು ನಮ್ಮೊಟ್ಟಿಗೆ ಅನುಷಂಗಿಕವಾಗಿ ಪ್ರಯಾಣಿಸ್ತೇವೆ ಅನ್ನುವ ಭರವಸೆಯನ್ನು ಕೊಟ್ಟ ಕಾರಣಕ್ಕಾಗಿ ವಿಷ್ಣು ಭಟ್ ಅವರಿಗೆ ನಾನು ನನ್ನ ಚಾನಲ್ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಮಹತ್ ಕಾರ್ಯಕ್ಕೆ ಇಂಬುಗೊಟ್ಟು ಅಣ್ಣನನ್ನು ಒಪ್ಪಿಸಿ ನಮ್ಮೊಟ್ಟಿಗೆ ನಿಂತಂಥ ಗಣೇಶ್ ಭಟ್ರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಬನ್ನಿ ಈ ಒಂದು ಜ್ಞಾನದ ಕಾರ್ಯವನ್ನು ಅರಿವಿನ ಪ್ರಯಾಣವನ್ನು ಇವತ್ತಿನಿಂದ ಶುಭ ಸಂದರ್ಭ ಅಂತ ಭಾವಿಸಿ ಆರಂಭಿಸೋಣ ಮುಕ್ತವಾಗಿ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ನಿಮ್ಮ ಪ್ರಶ್ನೆಗಳನ್ನು ಮುಕ್ತವಾಗಿ ನಿಮ್ಮ ಕುತೂಹಲವನ್ನು ನಮ್ಮೊಟ್ಟಿಗೆ ಚೆಲ್ಲಿ ಆ ಮೂಲಕ ಈ ಮಹಾ ಸಂವಾದಕ್ಕೆ ಮಹಾ ಅರಿವಿನ ಪ್ರಯಾಣಕ್ಕೆ ನೀವು ಭಾಗಿಗಳಾಗಬೇಕು ಯಾಕೆಂದರೆ ಭಾರತವನ್ನು ಭಾರತ ಸಂಸ್ಕೃತಿಯನ್ನು ಹಿಂದುತ್ವವನ್ನು ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ಕೂಡ ಈ ಪ್ರಯಾಣದ ಭಾಗ್ಯಗಳು ಅಂತ ನಾನು ಭಾವಿಸ್ತೇನೆ ಬನ್ನಿ ಕೇಳೋಣ ವಿಷ್ಣು ಭಟ್ರೆ ನಮಸ್ತೆ ನಮಸ್ಕಾರ ಈಗ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರು ನೀವು ನಿಮ್ಮ ತಂದೆಯವರು ಆ ಕಾಲದಿಂದ ಬಂದದ್ದು ಹೌದು ಮತ್ತೆ ಈ ವೇದಗಳಿಗೆ ಭಾಷ್ಯವನ್ನು ಸಂಗ್ರಹಿಸಿದಂಥ ಒಂದು ಮಹತ್ ಕಾರ್ಯಕ್ಕೆ ನಿಮಗೆ ರಾಷ್ಟ್ರೀಯ ಪುರಸ್ಕಾರ ದೊರೆತಿದೆ ನನಗೆ ನಿಮ್ಮ ಸ್ವಲ್ಪ ಹಿನ್ನೆಲೆ ಅಂದರೆ ನೀವು ಎಲ್ಲಿ ಓದಿದ್ರಿ ಈ ವೇದ್ಯಾಧ್ಯ ವೇದಾಧ್ಯಯನ ಇರ್ಬೋದು ಅಥವಾ ನಮ್ಮ ಸನಾತನ ಸಂಸ್ಕೃತಿಯ ಒಳಗಿನ ಇಡೀದಾದಂಥ ಒಂದು ಶಾಸ್ತ್ರ ಸಂಹಿತೆ ಏನಿದೆ ಅದರ ಬಗ್ಗೆ ಇಷ್ಟು ವಿದ್ವತ್ಪೂರ್ಣವಾಗಿ ಇದಂ ಅನ್ನುವ ರೀತಿಯಲ್ಲಿ ಅದಕ್ಕೆ ಒಂದು ಮಾತಾಡುವ ಒಂದು ಶಕ್ತಿ ಸಂಚಯ ಇದೆಯಲ್ಲ ಅದರ ಹಿಂದೆ ನಿಮಗೆ ನಿಮ್ಮದೇ ಆದಂಥ ಒಂದು ಸಂಸ್ಕಾರ ನಡವಳಿಕೆ ನಡಾವಳಿ ಅಂತ ಇರಬೇಕು ನನಗೆ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡಿ ಆಮೇಲೆ ಮಾತಾಡೋಣ ಖಂಡಿತ ಖಂಡಿತ ಗುಂಜಾವನಪುರಾಧೀಶಂ ನೋದರೋರಗಬಂಧನಂ ದ್ವಿಭುಜಂ ದ್ವಿರಥೋತ್ಷ್ಟಂ ಗಜಾನನಂ ಹಂಬಜ ಕ್ಷೇತ್ರದೇವತೆಯಾದಂತಹ ಇಡಗುಂಜಿ ಮಹಾಗಣಪತಿಯನ್ನು ಬಾಲಗಣಪತಿಯನ್ನು ಮನಸಾರೆ ಸ್ಮರಿಸಿ ತಾವು ನನ್ನ ಪರಿಚಯವನ್ನು ಇದ್ದೀರಿ ನಾನು ಇಡಗುಂಜಿ ಬಾಲಗಣಪತಿಯ ಅರ್ಚಕ ಪರಂಪರೆಯೊಳಗೆ ಬಂದವನು ನಮ್ಮ ತಂದೆಯವರು ಬಟ್ಟೆ ಭಟ್ರು ಅಂತ ಹೇಳಿ ಪ್ರಸಿದ್ಧ ಹೊಂದಿದವರು ಅವರಿಂದ ನಮ್ಮಲ್ಲಿ ವೈದಿಕ ಪರಂಪರೆಯಲ್ಲಿ ಗರ್ಭಾಷ್ಟಮಿ ಬ್ರಾಹ್ಮಣಂ ಉಪವಿತ ಆಯಾ ವರ್ಣದವರಿಗೆ ಇಂತಿಂತಹ ಕಾಲದಲ್ಲಿ ಸಂಸ್ಕಾರಗಳಾಗಬೇಕು ಅಂತ ಹೇಳಿ ಎಂಟನೇ ವರ್ಷಕ್ಕೆ ಉಪನಯನ ಸಂಸ್ಕಾರವಾಯಿತು ಹಟ್ಟಿ ಅಂಗಡಿ ರಾಮಚಂದ್ರ ಭಟ್ರು ಅಂತ ಹೇಳಿ ಅಲ್ಲಿ ಒಂದು ಗಣಪತಿ ದೇವಸ್ಥಾನವಿದೆ ಅವರು ನನ್ನ ಮೊಟ್ಟ ಮೊದಲ ಗುರುಗಳು ಅಲ್ಲಿ ಸಾಗರದಲ್ಲಿ ಎಲ್ ಟಿ ತಿಮ್ಮಪ್ಪ ಹೆಗ್ಡೆಯವರು ಇವರೆಲ್ಲರೂ ಕೂಡ ಅಲ್ಲಿ ನಡ್ಕೊಳ್ತಾ ಇದ್ದರು ಇದು ಎಪ್ಪತ್ತ ಐದನೇ ಇಸ್ವಿಯಲ್ಲಿ ನಾನು ಉಪನಯನವಾದ ನಂತರದಲ್ಲಿ ಹಟ್ಟಿ ಅಂಗಡಿಗೆ ಹೋದೆ ರಾಮಚಂದ್ರ ಭಟ್ರು ನನ್ನ ಮೊಟ್ಟ ಮೊದಲ ಗುರುಗಳು ಅವರ ಶಿಕ್ಷಣ ವೇ ನನಗೆ ಈ ಒಂದು ರಾಷ್ಟ್ರೀಯ ಪುರಸ್ಕಾರ ವೇದ ವೇದಾಂಗ ರಾಷ್ಟ್ರೀಯ ಪುರಸ್ಕಾರ ಗುರು ವಂಗೇಶ್ವರಾನಂದ ವೇದ ವೇದಾಂಗ ರಾಷ್ಟ್ರೀಯ ಪುರಸ್ಕಾರ ಬರಲಿಕ್ಕೆ ಕಾರಣೀಭೂತವಾಯಿತು ಅವರ ಮಾರ್ಗದರ್ಶನ ಮತ್ತು ಇಡಗುಂಜಿಯಲ್ಲಿ ಇಡಗುಂಜಿ ಗಣಪತಿ ಅಂದರೆ ಅವನು ಬಾಲಗಣಪತಿ ಇಡೀ ವಿಶ್ವದಲ್ಲಿ ಇಡುಗುಂಜಿ ಗಣಪತಿ ಒಂದೇ ಬಾಲಗಣಪತಿ ಇರೋದು ಅತೀ ಪ್ರಾಚೀನವಾದ್ದು ಇತಿಹಾಸಕ್ಕೂ ನಿಲುಕದ ಗಣಪತಿ ಅದು ಗಣಪತಿ ಅಂದರೆ ಗಣಪತಿಯಲ್ಲಿ ಎರಡು ವಿಧ ಇರ್ತದೆ ಒಂದು ಆದಿಗಣಪತಿ ಮತ್ತೊಂದು ರಕ್ಷಾ ಗಣಪತಿ ಅಂತ ಹೇಳಿ ಆದಿಗಣಪತಿಯ ಪೂಜೆಯನ್ನು ಶಿವ ಒಬ್ಬ ಮಾಡದ್ದು ಪುರಾಣಗಳಲ್ಲಿ ಉಲ್ಲೇಖ ಸಿಗ್ತದೆ ಗಣಪತಿ ಪಾರ್ವತಿಯಿಂದ ರಕ್ಷಣೆಯನ್ನು ಹೊಂದದ್ದು ಪಾರ್ವತಿಯನ್ನು ರಕ್ಷಣೆ ಮಾಡದ್ದು ಇಡುಗುಂಜಿ ಗಣಪತಿ ಹಾಗಲ್ಲ ಯಾವತ್ತು ಬಾಲಪ್ರಸೂತ ಮಾತ್ರೋಯಂ ಅಂಬಿಕಾಂಕೆ ನಿವೇಶಿತ ಅತಿರಕ್ತಃ ಗಜಮುಖ ದ್ವಿರಧ ರತ್ನಭೂಷಣ ಅರ್ಥದ ಯಾವತ್ತು ಗಣಪತಿಗೆ ಆನೆ ತಲೆಯನ್ನು ಹಾಕಿ ಬಾಲಪ್ರಸೂತ ಮಾತ್ರೋಯಂ ಆಗ ತಾನೇ ಹೆತ್ತಂತಹ ತಾಯಿಯಂತೆ ಇರುವಂತಹ ಗೌರಿ ಪಾರ್ವತಿ ಅದಕ್ಕೆ ಇಡುಗುಂಜಿ ಗಣಪತಿಯ ವಿಶ್ ವೈಶಿಷ್ಟ್ಯ ಅಂದರೆ ಈಗ ನಾನು ಆ ಗಣಪತಿಯ ಸ್ತುತಿಯನ್ನು ಮಾಡಿದೆ ಗುಂಜಾವನ ಪುರಾಧೀಶಂ ನೋದ ರೋರಗ ಬಂಧನಂ ದ್ವಿಭುಜಂ ದ್ವಿರಥೋತಿಷ್ಠನ್ ಇಡೀ ವಿಶ್ವದಲ್ಲಿ ನೀವು ಎಲ್ಲೇ ಹೋಗಿ ಗಣಪತಿ ನೋಡಬೇಕು ಉಪನಿಷತ್ ಕಾಲೀನ ಗಣಪತಿಗಳು ಸಿಗ್ತವೆ ಗಣಪ ಗಣಪ ಏಕದಂತ ಅಂತ ಹೇಳಿ ವರ್ಣನೆ ಬರ್ತದೆ ಆದರೆ ಇಡುಗುಂಜಿ ಗಣಪತಿ ಪೂರ್ಣದಂತ ಎರಡೂ ಹಲ್ಲೂ ಸರಿಯಾಗಿದೆ ಮತ್ತು ಗಣಪತಿಗೆ ಭಿನ್ನ ಉದರನಲ್ಲ ಹೊಟ್ಟೆಗೆ ಹಾವಿಲ್ಲ ಹಾವಿಲ್ಲ ಇನ್ನು ಶಿಲ್ಪಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ಆ ಶಿಲ್ಪ ಮೂಲಂಗಿ ಮತ್ತು ಮೋದಕ ಪಾತ್ರೆಯನ್ನು ಹಿಡಿದಂತಹ ಗಣಪತಿ ನಿಂತಹ ದ್ವಿಭುಜವುಳ್ಳಂತಹ ಗಣಪತಿ ಶಿಲ್ಪ ಕಶ್ ಕಶ್ಯಪ ಶಿಲ್ಪಶಾಸ್ತ್ರದ ಪ್ರಕಾರವೂ ಗಣಪತಿ ಇಡಗುಂಜಿ ಗಣಪತಿ ಆ ಶಿಲ್ಪ ಇತಿಹಾಸಕ್ಕೂ ನಿಲುಕದ ವೇದಕಾಲದಲ್ಲಿ ಯಾಕೆಂದರೆ ಗಣಪತಿಯನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಓಂಕಾರ ರೂಪಿ ಭಗವಾನ್ ಯೋ ವೇದಾದವೂ ಪ್ರತಿಷ್ಠಿತ ವೇದದ ಆದಿಯಲ್ಲೇ ಪ್ರತಿಷ್ಠೆ ಹೊಂದಿದಂಥವನು ಗಣಪತಿ ದ್ವಾಪರಾಯುಗದಲ್ಲೇ ಗಣಪತಿ ಗಜಮುಖನಾದದ್ದು ಹೇಳುವಂಥದ್ದು ಸಲಹೆಗಳು ಪುರಾಣದಲ್ಲಿ ಸಿಗ್ತವೆ ಕೃಷ್ಣ ಮತ್ತು ಗಣಪತಿಯ ಅವತಾರಗಳು ಸಮಕಾಲೀನವಾದದ್ದು ಅಂತ ವಿದ್ವಾಂಸರ ಪ್ರಾಚೀನರ ಅಭಿಪ್ರಾಯವೂ ಇದೆ ಅದೇ ರೀತಿಯಲ್ಲಿ ಇಡಗುಂಜಿ ಗಣಪತಿ ಬಾಲಗಣಪತಿಯಾಗಿ ಇಡೀ ವಿಶ್ವಕ್ಕೆ ಪ್ರಥಮನಾದಂಥ ಗಣಪತಿ ಭೂಮಿಗೆ ಮೊಟ್ಟ ಮೊದಲು ಬಂದ ಗಣಪತಿ ಅಂದರೆ ಇಡುಗುಂಜಿ ಗಣಪತಿ ಗಣಪತಿ ಇಷ್ಟು ಸಾಕು ಅಂತ ಮತ್ತು ವಿದ್ಯಾಭ್ಯಾಸ ನಂತರದಲ್ಲಿ ಗೋಕರ್ಣದಲ್ಲಿ ಒಂದು ಎಂಟು ವರ್ಷ ನಂತರ ಮೈಸೂರಿನಲ್ಲಿ ಮೂರು ವರ್ಷ ತಿರುಪತಿಯಲ್ಲಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಲ್ಲಿ ಒಂದು ವರ್ಷ ಡೆಲ್ಲಿಯಲ್ಲಿ ಮಹರ್ಷಿ ವೇದ ವಿಜ್ಞಾನ ವಿಶ್ವವಿದ್ಯಾಪೀಠದಲ್ಲಿ ಗೈಡೆನ್ಸ್ ಆಗಿ ನಾನು ಒಂದು ಎರಡು ವರ್ಷ ಕಾರ್ಯವನ್ನು ನಿರ್ವಹಿಸಿದೆ ಅಲ್ಲಿಯೇ ಮಂಡನ ಮಿಶ್ರರ ಸಹಕಾರದಿಂದ ರುದ್ರ ಭಾಷ್ಯ ಸಂಗ್ರಹ ಹೇಳುವಂತಹ ಆ ಭಾಷ್ಯದ ಸಂಗ್ರಹಕ್ಕೆ ಅವಕಾಶವಾಯಿತು ಅದು ಇಡಗುಂಜಿ ಗಣಪತಿಯಿಂದ ಆದದ್ದು ಎಲ್ಲವೂ ಕೂಡ ಇಡುಗುಂಜಿ ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡ್ತೇನೆ ನಿಮಗೆ ತಂದೆಯವರ ಒಡನಾಟ ಮತ್ತು ಅಲ್ಲಿಯ ಸಂಸ್ಕಾರ ಕುಟುಂಬದ ಹಿನ್ನೆಲೆ ಈ ರೀತಿಯ ಅಧ್ಯಯನಕ್ಕೊಂದು ಪೂರಕವಾದಂಥ ವಾತಾವರಣ ಇತ್ತ ಹೇಗೆ ಖಂಡಿತವಾಗಿ ಯಾಕಂದರೆ ನಮ್ಮ ತಂದೆಯವರು ಬಡತನ ಇದ್ದರೂ ಕೂಡ ನಾವು ಮೂರು ಮಂದಿ ಮಕ್ಕಳು ಒಬ್ಬ ಶಿಲ್ಪಿ ಈ ಪ್ರಸಿದ್ಧ ಅಯೋಧ್ಯೆ ರಾಮನ ಗಣೇಶ್ ಗಣೇಶ ಜಿ ಎಲ್ ಭಟ್ ಅಂತ ಹೇಳಿ ಮತ್ತೊಬ್ಬ ರಾಧಾಕೃಷ್ಣ ಭಟ್ ಅಂತ ಹೇಳಿ ಅವರು ಶಿಲ್ಪಿ ಅವರು ಶಿಲ್ಪಿ ರಾಷ್ಟ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇವನು ಕೂಡ ಅಂತಾರಾಷ್ಟ್ರೀಯ ಹೌದೌದು ಮಟ್ಟದಲ್ಲಿ ಶಿಲ್ಪಿ ಹೇಗಿದ್ದಾರೆ ಆ ಗಣಪತಿ ಅನುಗ್ರಹ ಹೌದು ನೀವು ಹಿರಿಯರು ಅಣ್ಣ ಅಣ್ಣನಾಗಿ ಈಗ ನನಗೆ ಈ ರೀತಿಯ ಒಂದು ಅಧ್ಯಯನದ ಹಿನ್ನೆಲೆ ಇರುವುದರಿಂದ ಇವತ್ತಿನ ಸಂಕ್ರಮಣ ಕಾಲದಲ್ಲಿ ಭಾರತ ಭಾರತೀಯತೆ ಭಾರತೀಯ ಸಂಸ್ಕೃತಿ ಹಿಂದುತ್ವ ಹಿಂದೂ ಧರ್ಮ ಅಥವಾ ನಮ್ಮ ಇಡೀದಾದಂಥ ಎರಡು ಮಹಾಕಾವ್ಯಗಳು ಎಲ್ಲದರ ಮೇಲೆ ಒಂದು ದಾಳಿ ನಡೀತಾ ಇದೆ ಅದು ಒಂದು ರೀತಿಯಲ್ಲಿ ಅವ್ಯಕ್ತ ದಾಳಿ ಹೌದು ಮತ್ತೆ ಮಾನಸಿಕವಾಗಿ ನಮ್ಮನ್ನ ಭ್ರಷ್ಟರಾಗಿಸುವಂತ ಒಂದು ಷಡ್ಯಂತ್ರ ನಡೀತಾ ಇದೆ ಏನೋ ನಮ್ಮ ಸುಯೋಗ ಅನ್ನೋ ಹಾಗೆ ಮೋದಿಯವರು ಮೂರನೇ ಬಾರಿ ಈಗ ಪ್ರಧಾನಿ ಆಗಿರುವುದರಿಂದ ನಮಗೆ ಸ್ವಲ್ಪ ಒಂದು ಸ್ವರಕ್ಷಣೆ ಅಥವಾ ನಮ್ಮದೇ ಆದಂತ ಹಿಂದುತ್ವದ ರಕ್ಷಣೆಯ ಒಂದು ಒಂದು ನಿರೀಕ್ಷೆಲ್ಲಿದೆ ಆದ್ರೆ ಭಟ್ರೆ ನಾನು ಹೇಳುದು ಈ ಭಾರತ ಅನ್ನುವ ಕಲ್ಪನೆ ಇದೆಯಲ್ಲ ಹೌದು ಭರತ ಕಂಡ ಭಾರತ ಅಹ್ ಭರತನಿಂದ ಭಾರತ ಈ ರೀತಿಯ ಒಂದು ವ್ಯಾಖ್ಯಾನವನ್ನ ನಾವು ಕೇಳಿದ್ದೇವೆ ನೀವು ವೇದಾಧ್ಯಯನದ ಪಂಡಿತರಾದ್ರಿಂದ ಜ್ಞಾನಿಗಳಾದ್ರಿಂದ ಈ ಭಾರತ ಅನ್ನೋದಕ್ಕೆ ನಮ್ಮ ವೇದಶಾಸ್ತ್ರಗಳಲ್ಲಿ ಏನಾದ್ರೂ ಒಂದು ಅನುಷಂಗಿಕವಾದಂತಹ ಆಧಾರ ಉಲ್ಲೇಖ ಪ್ರಸ್ತಾವನೆ ಆ ತರದ್ದು ಏನಾದ್ರೂ ಸಿಗತ್ತಾ ನಮಗೆ ಖಂಡಿತ ಖಂಡಿತವಾಗಿ ಸಿಗ್ತದೆ ಬಹಳ ಉಪಯುಕ್ತ ಯಾಕೆಂದ್ರೆ ಪಾಶ್ಚಾತ್ಯೀಕರಣ ನಮ್ಮ ದೇಶವನ್ನ ಆಕ್ರಮಿಸಿಕೊಂಡು ಹೌದಾ ಕನಿಷ್ಠ ನಾವು ಇಷ್ಟನ್ನಾದರೂ ಪ್ರಯೋಜನ ಪ್ರಯತ್ನವನ್ನು ಮಾಡದೇ ಹೋದರೆ ಮುಂದಿನ ತಲೆಮಾರು ಕಲಿಯುಗ ಪ್ರಭಾವಕ್ಕೆ ಒಳಗಾಗ್ತದೆಯೋ ಯಾಕೆಂದರೆ ನಾ ನಾವೆಲ್ಲ ಅಲ್ಪಮತಿಗಳು ಆ ಋಷಿ ಮುನಿಗಳ ಜ್ಞಾನದ ಮುಂದೆ ನಮ್ಮ ಜ್ಞಾನ ಏನೂ ಅಲ್ಲ ಆದರೆ ನಮ್ಮ ದೇಶ ಭಾರತ ಈ ಕಲ್ಪನೆ ಇದೆಯಲ್ಲ ಭರತಾತ್ ಭಾರತ ಕೀರ್ತಿಂ ಏನೇದಂ ಭಾರತಂ ಕುಲಂ ಆದರೆ ಏಚ ಪೂರ್ವೇಣ ಭಾರತ ತೇ ಭವೇತ್ ಇದು ಕಾವ್ಯಗಳಲ್ಲಿ ಪುರಾಣಗಳಲ್ಲಿ ಬರ್ತದೆ ಇದು ಅದರ ಚೋರು ವಿವರ ವಿವರಣೆ ಅಂದರೆ ಭರತಾತ್ ಭಾ ಭರತನಿಂದ ಭಾರತದ ಕೀರ್ತಿಯು ಎಲ್ಲೆಡೆ ಹರಡಿದೆ ಅಂತ ಹೇಳಿ ಭರತನ ಒಂದು ವರ್ಣನೆಯನ್ನು ಮಾಡುವಂತಹ ಒಂದು ಶ್ಲೋಕ ಇದು ಇಲ್ಲಿ ಭರತ ಭರತ ಯಾವ ದೇಶವನ್ನು ಆಳಿದ್ದಾನೆ ಭಾರತ ಭಾರತವನ್ನೇ ಆಳದ್ದು ಅಂದ ಮೇಲೆ ಭರತನಿಂದ ಭಾರತ ಹೇಗೆ ಬಂತು ಅಲ್ಲ ಹಾಗಾದ್ರೆ ಭಾರತ ಪೂರ್ವ ಅಂತ ಆಯ್ತು ಭಾರತ ಪೂರ್ವದಲ್ಲಿಯೂ ಭಾರತ ಅಂತ ಹೇಳಿ ಇದೆ ಭರತನಿಂದ ಭಾರತ ಭಾರತ ಅಲ್ಲ ಭರತನಿಂದ ಯಾಕೆಂದ್ರೆ ಹಾಗೆ ನೋಡ್ಲಿಕ್ಕೆ ಹೋದರೆ ನಮಗೆ ಆರು ಮಂದಿ ಭರತರು ಸಿಗ್ತಾರೆ ಒಂದು ಋಷಭದೇವನ ಮಗ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರದಲ್ಲಿ ಋಷಭದೇವನ ಅವತಾರ ವಿಷ್ಣುವಿನ ಅವತಾರ ಅವನ ಪ್ರತಾಪಿ ಪುತ್ರ ಭರತ ಜೈನರವನವನು ಒಂದು ಒಂದು ಭರತ ಮತ್ತೊಂದು ಸರ್ವಧಮನ ಸರ್ವಧಮನ ಅಂದರೆ ವಿಶ್ವಾಮಿತ್ರ ಮೇನಕೆಯಿಂದ ಹುಟ್ಟಿದವರು ಹುಟ್ಟಿದಂತಹ ಭರತ ಈ ಮೊದಲನೆಯ ಭರತ ವರ್ಷದ ಭರತ ಯಾಕೆಂದರೆ ಋಷಭದೇವ ತನ್ನ ಹತ್ತು ಮಂದಿ ಮಕ್ಕಳಿಗೆ ಜಂಬು ದ್ವೀಪವನ್ನೇ ವಿಭಾಗವನ್ನಾಗಿ ಮಾಡಿಕೊಡ್ತಾನೆ ಅದರಲ್ಲಿ ಭಾರತ ವರ್ಷಕ್ಕೆ ಇವನ ಪಾಲಿಗೆ ಬರ್ತದೆ ಈ ಋಷಭದೇವನ ಮಗನ ಪಾಲಿಗೆ ಬರ್ತ ಭರತನ ಪಾಲಿಗೆ ಬರ್ತದೆ ಇದು ವರ್ಷದ ಭರತ ಇನ್ನು ದುಷ್ಯಂತ ಶಕುಂತಲೆಯರಲ್ಲಿ ಹುಟ್ಟಿದಂತಹ ಭರತ ಇದ್ದಾನೆ ಇವು ಖಂಡದ ಭರತ ಇದು ಭರತ ಖಂಡೆ ನಮ್ಮಲ್ಲಿ ವೈದಿಕದಲ್ಲಿ ನಾವು ಯಾವುದೇ ದೇವರ ಪೂಜೆಯನ್ನು ಮಾಡಬೇಕು ಅಂತ ಆದರೆ ಪ್ರಥಮವಾಗಿ ಅಪ್ರಥಮವಾಗಿ ವಿಷ್ಣೋಹೋ ವಿಷ್ಣೋಹೋ ರಾಜವರ್ತಮಾನಸ ಇಲ್ಲಿ ಭರತ ವರ್ಷೆ ಭರತ ಖಂಡೆ ಭಾರತ ವರ್ಷೆ ಅಂತ ಹೇಳೇ ನಾವು ಸಂಕಲ್ಪ ಯಾಕೆಂದ್ರೆ ನೋಡಿ ಮಾಡಿ ಹೇಳ್ತೀರಿ ಹೌದು 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 ಅಲ್ಲ ಅಲ್ಲಿ ಅಲ್ಲೇ ಎರಡು ಭರದ್ರು ಬಂದು ಬಿಟ್ಟು ಅಲ್ವಾ ಹೀಗೆ ಅಲ್ಲಿ ಇವ ಎರಡನೆಯ ಭರತ ಯಾರು ವೃಷಭದೇ ದುಷ್ಯಂತ ಶಕುಂತಲೆ ಖಂಡದ ಭರತ ಇನ್ನು ರಾಮಲಕ್ಷ್ಮಣ ಶತ್ರುಘ್ನ ಭರತ ಇವನು ಮೂರನೆಯ ಭರತ ಭರತ ನಾಲ್ಕನೇದು ಭರತ ಮುನಿ ನಾಟ್ಯಶಾಸ್ತ್ರವನ್ನು ಬರೆದ ಭರತ ಮುನಿ ನಾಲ್ಕನೇದು ವಿಷ್ಣು ಪುರಾಣದಲ್ಲಿ ಬರುವಂತಹ ರುಕುಮಾಂಗದ ಚರಿತ್ರೆಯಲ್ಲಿ ಬರುತ್ತುವಂತಹ ಭರತ ಚಕ್ರವರ್ತಿ ಅಯೋಧ್ಯೆಯನ್ನು ಆಳಿದಂತಹ ಭರತ ಚಕ್ರವರ್ತಿ ಐದನೇ ಪೂರ್ವಿಕರು ರಾಮನ ಪೂರ್ವಿಕರು ಅಯೋಧ್ಯೆಯನ್ನೇ ಆಳಿದ್ದಾರೆ ಆಯ್ತಾ ಆ ನಂತರದ ಆರನೆಯವನು ಬಾಹುಬಲಿ ಭರತ ಇದು ಕರ್ನಾಟಕದಲ್ಲಿ ನಡೆದಂತದ್ದು ಅದು ಕರ್ನಾಟಕಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರಲಿಕ್ಕೆ ಕಾರಣವೂ ಇದೆ ನೋಡಿ ಹೀಗೆ ಆರು ಮಂದಿ ಭರತರಿದ್ದಾರೆ ಯಾವ ಭರತನಿಂದ ಭಾರತ ಬಹು ಹೇಳ್ತೀರಿ ಇಲ್ಲ ಇದಕ್ಕೆ ಈ ಒಂದು ಸಮಸ್ಯೆಗೆ ವೇದದಲ್ಲಿ ಋಗ್ವೇದದ ಮಂತ್ರ ಬರ್ತದೆ ಯ ಇಮೆ ಉಭೇ ರುದ ಅಹಮೀಂದ್ರ ಮತುಷ್ಟುವಂ ವಿಶ್ವಾಮಿತ್ರ ರಕ್ಷತಿ ಬ್ರಹ್ಮೇದಂ ಭಾರತಂ ಜನಂ ವೇದ ಕಾಲದಲ್ಲಿಯೇ ಬಂದುಬಿಟ್ಟಿದೆ ಅದನ್ನು ಸ್ವಲ್ಪ ವಿವರ ಮಾಡಿ ಯಾಕೆಂದರೆ ಈ ಭರತ ಭೂಮಿಯಲ್ಲಿ ದೇವತೆಗಳು ಶಾಪವನ್ನು ಕಳ್ಕೊಳ್ಳಿಕ್ಕೆ ಭಾರ ಈ ಭಾರತವನ್ನೇ ಆರಿಸ್ಕೊಂಡಿದ್ದಾರಂತೆ ಏಕ ಈ ನೆಲವನ್ನು ಈ ನೆಲವನ್ನೇ ಅರ್ಥಾತ್ ಏನಪ್ಪ ನಮ್ಮ ದೇಶದ ಪದದ ವ್ಯುತ್ಪತ್ತಿ ಹೇಗಿದೆ ಅಂದರೆ ಭಾಸಿವಾ ಭಯಾಂವ ರಥ ಭಾರತ ವ ನೋಡಿ ಭಾ ಭಾ ಅಂದರೆ ಬೆಳಕು 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 ಅಂದರೆ ಜ್ಞಾನ ಜ್ಞಾನ ನಮ್ಮಲ್ಲಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ಅಸತೋಮ ಸದ್ಗಮಯ ಜ್ಯೋತಿ ಸದ್ಗಮಯ ಅಲ್ವಾ ನಮ್ಮಲ್ಲಿ ಜ್ಯೋತಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ ನಾವು ನಾವು ಹಿಂದೂಗಳೆಲ್ಲರೂ ಅಲ್ವಾ ಅದೇ ರೀತಿಯಲ್ಲಿ ಭಾಸಿವಾ ಬೆಳಕಿನಲ್ಲಿ ಇರುವುದು ಭಾಯಾಂವ ಬೆಳಕಿನಲ್ಲಿಯೇ ಇರುವುದು ಬೆಳಕಿನಲ್ಲೇ ನಡೆಯುವುದು ನಡೆಯುವುದು ಭಾಸಿವ ಭಾಯಾಮ ರಥಃ ಬಿಡದೆ ಬೆಳಕನ್ನು ಜ್ಞಾನವನ್ನು ಬಿಡದೆ ಇರುವಿಕೆ ಈ ಇದನ್ನು ನಾವು ಸಂಸ್ಕೃತದಲ್ಲಿ ನಾವು ಹೀಗೆ ಪದವ್ಯುತ್ಪತ್ತಿ ಮಾಡಿದರೆ ಕನ್ನಡದಲ್ಲಿ ಸುತ್ತಾಕಿ ಹೋಗಬೇಕಾಗ್ತದೆ ಕನ್ನಡದ ಅರ್ಥ ಹೇಗಿದೆ ಅಂದರೆ ಯಾವ ವ್ಯಕ್ತಿ ಯಾವ ಪ್ರದೇಶದಲ್ಲಿ ತಾನು ಬೆಳಗುವುದಲ್ಲದೆ ಮತ್ತೊಬ್ಬರನ್ನು ಬೆಳಗಿಸುತ್ತಾನೋ ಅಂತಹ ಜನರು ವಾಸಿಸುವಂತಹ ಪ್ರದೇಶಕ್ಕೆ ಭಾರತ ಭಾರತ ಅಂತ ಹೇಳಿ ಇಷ್ಟು ಪ್ರಬುದ್ಧವಾದ ಹಿನ್ನೆಲೆ ಅಂದರೆ ಭಾರತ ಭಾರತದ ಉತ್ಪತ್ತಿಯ ಹಿಂದೆ ಬೆಳಕಿದೆ ಜ್ಞಾನ ಇದೆ ಅಂದರೆ ಈ ಇದಕ್ಕೆ ಅನೇಕ ಮಂದಿ ವಿದ್ವಾಂಸರು ಅನೇಕ ವಿಧದಲ್ಲಿ ಐತಿಹಾಸಿಕವಾಗಿ ಯಾಕೆಂದರೆ ಯಾರು ಪುರಾಣ ಕಾಲದವರೆಗೆ ಹೋಗುವರಿದ್ದಾರೋ ಭಾರತ ಭಾರತಿ ಭಾರತಿ ಜನ ಜನ್ಮಭೂಮಿ ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ರು ವಸ್ತುನಿಷ್ಠವಾಗಿ ಕವಿಗಳ ಸ್ವತಃ ಚತುರ್ಮುಖ ಬ್ರಹ್ಮನಿಂದ ಹೊರಟಂಥ ವೇದದಲ್ಲಿಯೇ ಋಗ್ವೇದದಲ್ಲಿಯೇ ಐವತ್ತೆರಡು ಮಂತ್ರಗಳು ಬರ್ತವೆ ಬಾ ಬ್ರಹ್ಮೇದಂ ಭಾರತಂ ಜನಂ ಅಂತ ಹೇಳಿ ಮೊಟ್ಟಮೊದಲು ಈ ಪ್ರದೇಶಕ್ಕೆ ಭಾರತ ಅಂತೇಳಿ ಹೆಸರಿದೆ ಈ ಭಾರತವನ್ನು ಅನೇಕ ಮಂದಿ ರಾಜರು ಆಳಿದ್ದಾರೆ ಭರತನು ಆಳಿದ್ದಾನೆ ಅನೇಕ ಮಂದಿ ಆಳಿದ್ದಾರೆ ಅಶೋಕ ಆಳಿದಾನೆ ಮತ್ತು ಮಿಲಂಚರು ಕೂಡ ಅಕಬರಿ ಚಕ್ರವರ್ತಿ ಈ ನಮ್ಮ ದೇಶವನ್ನು ಆಳಿದ್ದಾನೆ ಇಲ್ಲ ಹೇಳಲ್ಲ ಆದರೆ ಈ ಪ್ರದೇಶಕ್ಕೆ ಇಷ್ಟು ಪ್ರಾಧಾನ್ಯತೆಯನ್ನು ಪ್ರಾಚೀನರು ಕೊಟ್ಟಿದ್ದಾರೆ ಅಂದರೆ ಭಾರತದಲ್ಲಿ ಭರತರು ಭರತರು ಭರತನಿಂದ ಭಾರತ ಅಲ್ಲ ಭರತನಿಂದ ಭಾರತ ಅಲ್ಲ ಭಾರತದಲ್ಲಿಯೇ ಭರತರು ಅನೇಕ ಮಂದಿ ಭರತರು ಅರ್ಥಾತು ಭಾವ ರಾಗ ತಾಳ ಸಂಗೀತಕ್ಕೆ ಕೋತರೆ ಬೇರೆ ಬೇರೆ ಅರ್ಥವನ್ನು ಮಾಡ್ತಾರೆ ಅಂತ ಹೆಚ್ಚು ವ್ಯಾಖ್ಯಾನವನ್ನು ಹೊಂದಿದೆ ಎಲ್ಲವುದನ್ನೂ ಹೇಳಲಿಕ್ಕೆ ಆಗೋದಿಲ್ಲವಂತೆ ಆದರೆ ವೇದ ಶಾಸ್ತ್ರ ಪುರಾಣ ಇವೆಲ್ಲವೂ ಭಾರತದ ಮೂಲ ರೂಪಗಳು ವೇದ ವೇ ವೇದ ಅದಕ್ಕೆ ಭಾರತದಲ್ಲಿ ಇರುವವರನ್ನು ನಮ್ಮ ದೇಶದವರನ್ನು ಏನಂತ ಕರೀತಾರೆ ನೀವು ಹೇಳಿ ನೋಡುವ ಏನಂತ ಕರೀತಾರೆ ಈ ಯಾವ ಜಾತಿಯವರು ಇಲ್ಲಿ ವಾಸ ಮಾಡ್ತಾರೆ ಹಿಂದುಗಳು ಅಂತೇಳಿ ಕರೀತಾರೆ ಅಲ್ವಾ ನಮಗೆ ಹಿಂದುಗಳೋಳಿ ಅಂತ ಕರೀತಾರೆ ಅಲ್ಲ ಅದೇ ಈಗ ಸಿಂಧುವಿನಿಂದ ಹಿಂದೂ ಅಥವಾ ಹಿಂದೂ ಅನ್ನೋದು ಒಂದು ಅಪಭ್ರಂಶ ಪದ ಹಿಂದೂ ಅನ್ನುವ ಶಬ್ದದ ವ್ಯಾಖ್ಯಾನ ಇತ್ತೀಚೆಗೆ ಒಬ್ಬರು ಲಿಂಗಾಯತ ಸ್ವಾಮಿಗಳು ಹೇಳಿದ ಪ್ರಕಾರ ಒಂದು ರೀತಿ ಅಶ್ಲೀಲ ಅಸಹ್ಯ ಅನ್ನುವಂಥ ಅರ್ಥ ಈ ಥರದ್ದೆಲ್ಲ ಅಂದರೆ ಒಟ್ಟಿನಲ್ಲಿ ಬಟ್ರೆ ಏನು ಅಂದರೆ ಹಿಂದೂ ಮತ್ತು ಹಿಂದುತ್ವದ ಮೇಲೆ ಒಂದು ಪ್ರಖರವಾದಂಥ ಒಂದು ಒತ್ತಡ ಒತ್ತಡ ದಾಳಿ ಅದನ್ನು ಅದರ ಮೇಲೆ ಅಂದರೆ ಬಹುಶಃ ಸಾವಿರ ಸಾವಿರ ವರ್ಷಗಳಿಂದ ಈ ಕೆಲಸ ನಡೆದಿರಲಿಲ್ವೇನೋ ಒಂಬೈನೂರು ವರ್ಷಗಳ ಕಾಲ ಮುಸ್ಲಿಮರು ಆಳಿದರೂ ಕೂಡ ಅಲ್ಲಿ ಆ ರೀತಿ ಈ ರೀತಿಯ ಒತ್ತಡವನ್ನು ನಾವು ಅನುಭವಿಸಿದೆ ಈ ಭಾರತ ಅಂತ ನಾನು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ತರದ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ ಹೌದು ಹಾಗಾಗಿ ಈ ಹಿಂದೂ ಪದದ ಉತ್ಪತ್ತಿ ಭಾರತದ ಪದದ ಉತ್ಪತ್ತಿಯ ಹಿಂದೆ ಜ್ಞಾನ ಬೆಳಕು ಅಂದ್ರೆ ನಮ್ಮ ಧಾತುವೇ ಏನು ಅಧ್ಯಯನ ಮತ್ತು ಅಧ್ಯಯನದ ಮೂಲಕ ಜ್ಞಾನ ಮತ್ತು ಬೆಳಕು ಬೆಳಕು ಶಿಕ್ಷಣ ಶಿಕ್ಷಣ ಬಹುಶಃ ಅದಕ್ಕಾಗಿ ನಲಂದ ವಿಶ್ವವಿದ್ಯಾಲಯ ಇತ್ಯಾದಿ ಎಲ್ಲ ನೋಡಿ ಅದಕ್ಕೆ ತೊಂಬತ್ತು ದಿವಸ ಹಗಲು ರಾತ್ರೂ ಉರಿದೆಯಂತೆ ನಾವು ಐ ಐತಿಹಾಸಿಕವಾಗಿ ಕೇಳ್ತೇವೆ ಹೌದು ನೋಡಿ ನಮ್ಮಲ್ಲಿ ಎರಡು ಐ ಇತಿಹಾಸ ನೀವು ಮೊದಲು ಮೊದಲೇ ಹೇಳಿದ ಹಾಗೆ ಎರಡು ಇತಿಹಾಸವುಳ್ಳಂತಹ ಮಹಾಕಾವ್ಯವನ್ನು ಎರಡು ಕವಿಗಳು ಮೊದಲನೇದು ಆದಿಕವಿ ವಾಲ್ಮೀಕಿ ರಚನೆ ಮಾಡಿದಂಥದ್ದು ಮತ್ತೊಂದು ಅಷ್ಟಾದಶ ಪುರಾಣಗಳನ್ನು ಏನು ಕೊಟ್ಟರೋ ವ್ಯಾಸರು ಇಪ್ಪತ್ತೆಂಟನೇ ವ್ಯಾಸರು ಕೊಟ್ಟಿದ್ದರು ಯದಾ ದುರ್ಯೋಧನ ಅಬದತವು ತದಾ ಕಲಿ ಪ್ರಾದುರ್ಭಾವ ಅರ್ಥಾತ್ ನಮ್ಮಲ್ಲಿ ಇತಿಹಾಸದ ಪ್ರಕಾರ ನೋಡೋದಿದ್ದರೆ ಅದನ್ನು ಐದು ಐದು ಸಾವಿರ ವರ್ಷ ಇಪ್ಪತ್ತೈದು ವರ್ಷ ಆದ ಆದಂಗೆ ಕಾಣಿಸ್ತದೆ ಈಗ ಯಾಕಂದರೆ ಭಾರತಕ್ಕೆ ಮಹಾಭಾರತ ಅಲ್ವಾ ಮಹಾಭಾರತವಾಗಿ ವಾಗಿ ನಮ್ಮಲ್ಲಿ ಹತ್ತು ಅವತಾರ ವಿಷ್ಣುವಿನದು ಒಪ್ಪಿದರೂ ನಾವು ಬುದ್ಧನನ್ನು ಆರಾಧನೆ ಮಾಡೋದಿಲ್ಲ ಕೃಷ್ಣನನ್ನು ಆರಾಧನೆ ಮಾಡ್ತೇವೆ ನಾವು ಅಲ್ವಾ ಕೃಷ್ಣನನ್ನು ಯಾಕೆ ಆರಾಧನೆ ಯಾಕೆಂದರೆ ಕೃಷ್ಣ ಬುದ್ಧ ಅವತಾರಕ್ಕಿಂತ ಪೂರ್ವದ ಅವತಾರ ಕೃಷ್ಣ ಅವತಾರ ಆದರೂ ಕೃಷ್ಣನನ್ನೇ ನಾವು ಅವತಾರ ಪೂಜೆ ಮಾಡ್ತೇವೆ ಯಾಕೆಂದರೆ ಕಲಿ ಪ್ರಾರಂಭವಾಗಿ ಮೂವತ್ತೆರಡು ವರ್ಷ ಈ ಶ್ರೀಕೃಷ್ಣ ಈ ಭಾರತದಲ್ಲಿ ಎಲ್ಲ ಓಡಾಡಿಕೊಂಡಿದ್ದ ಬದುಕಿದ್ದ ಬದುಕಿದ್ದ ಇನ್ನು ಬುದ್ಧಾವತಾರ ಅದು ಮೋಹಾವತಾರ ಬುದ್ಧ ಅದಕ್ಕೂ ಬೇ ಬೇ ಬೇಕಾದಷ್ಟು ವ್ಯಾಖ್ಯಾನಗಳಿವೆ ಇಲ್ಲಿ ಇಲ್ಲಿ ಅಪ್ರಸ್ತ ಯಾಕೆಂದರೆ ಬುದ್ಧರು ಜೈನರು ಅಂತ ಹೇಳುವುದು ನಮ್ಮ ಇತಿಹಾಸಕಾರರಲ್ಲಿ ಗೊಂದಲವನ್ನು ಉಂಟು ಹಾಕಲಿಕ್ಕೆ ಕಾರಣೀಭೂತವಾಗಬಾರದು ಹೇಳುವಂಥ ಉದ್ದೇಶಕ್ಕಾಗಿ ಯಾಕೆ ಅಂದರೆ ಭಾಸಿವಾ ಭಾಯಾಂವಾ ರಥಃ ಭಾರತ ನಮ್ಮಲ್ಲೇನು ನಾವು ಬೆಳಗಬೇಕು ಮತ್ತೊಬ್ಬರನ್ನು ಬೆಳಗಿಸಬೇಕು ನಾವು ಭಾರತ ದೇಶ ದೇಶದ ಪ್ರವೃತ್ತಿನೇ ಹೇಗೆ ಮತ್ತೊಬ್ಬರನ್ನು ಮುಗಿಸುವ ಮುಗಿಸುವ ಪ್ರವೃತ್ತಿ ನಮ್ಮ ದೇಶದಲ್ಲಿ ಅದಕ್ಕಾಗಿ ಜಾತ್ಯತೀತವಾಗಿ ನಾವು ಆಳ್ಕೊಂಡು ಬಂದ್ಬಿಟ್ಟಿದ್ದೇವೆ ಮತ್ತು ಇಲ್ಲಿ ಶಿಕ್ಷಣ ಇಲ್ಲಿ ಮೇನ್ ಕಾರಣ ಜ್ಞಾನದ ಕೊರತೆ ಕರೆಕ್ಟು ಇದು ವಸ್ತುನಿಷ್ಠವಾಗಿ ಆ ಕವಿಗಳ ಜ್ಞಾನ ಮಟ್ಟಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಯಾವ ಕವಿಯ ಮುಖ್ಯ ಉದ್ದೇಶ ಏನಿದೆ ಹೇಳೋದನ್ನು ಗ್ರಹಿಸಲಿಕ್ಕೆ ನಮ್ಮಲ್ಲಿ ಕೊರತೆ ಆಗಿರಬಹುದು ಯಾಕೆಂದರೆ ಇತಿಹಾಸ ಕಾಲವನ್ನು ವೇದಕಾಲವನ್ನು ಪುರಾಣ ಕಾಲವನ್ನು ನೋಡೋದಿದ್ದರೆ ಅಲ್ಲಿ ಗೊಂದಲಗಳು ಉಂಟಾಗ್ತವೆ ಇಲ್ಲಿ ನೋಡಿ ನಾವು ಹಿಂದೂಗಳು ಹಿಂದೂ ಪದದ ವ್ಯುತ್ಪತ್ತಿ ನಮ್ಮಲ್ಲಿ ಪ್ರಸಿದ್ಧವಾಗಿ ರಾಜಕೀಯವಾಗಿಯೇ ನೋಡಿದರೆ ಲೋಕಮಾನ್ಯ ತಿಲಕರು ಹೇಳಿದ್ದಾರೆ